ನಮಸ್ಕಾರ ಎಲ್ಲರಿಗೂ. ನನ್ನ ಲಲಿತಾ ನಾಮವಾಕ್ಯಕ್ಕೆ ನಿಮ್ಮೆಲ್ಲರಿಗೂ ಮನಃಪೂರ್ವಕವಾದ ಸ್ವಾಗತ. ನಾನು ಇಲ್ಲಿವರೆಗೂ ಹೇಳಿದ್ದು 530 ಹೆಸರುಗಳ ಅರ್ಥವನ್ನು ನಾನು ಹೇಳಿದ್ದೆ. ಈಗ ಬಂದುಬಿಟ್ಟು 531 540 ಮತ್ತೆ 10 ಹೆಸರುಗಳ ಅರ್ಥವನ್ನು ನಾನು ಹೇಳ್ತೀನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಲಲಿತಾ ನಾಮ ಓದ್ತಾ ಹೋಗೋದ್ರ ಬದಲು ಅಂದರೆ ಹೆಸರಿನ ಅರ್ಥ ಅಟ್ಲೀಸ್ಟ್ ಏನದ ಅದರಲ್ಲಿ ಅನ್ನುವಂಥ ಒಂದು ಕಾರಣಕ್ಕೆ ನಾನು ಅಗ್ದಿ ಸರಳ ರೀತಿಯಲ್ಲಿ ನಾನು ಬರೀ ಹೆಸರಿನ ಅರ್ಥವನ್ನು ನಾನು ಇಲ್ಲಿ ನಿಮಗೆಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಈಗ ಬಂದು ಶುಕ್ಲ ಸಂಸ್ಥಿತ ಸರ್ವತೋಮುಖಿ ಸರ್ವೋದನ ಪ್ರೀತಿ ಚಿತ್ತ ಯಾಕಿನ್ಯಂಬ ಸ್ವರೂಪಿಣಿ ಸ್ವಾಹ ಸ್ವಧಾ ಅಮತಿ ಮೇಧ ಶ್ರುತಿ ಸ್ಮೃತಿ ಅಲ್ಲಿವರೆಗೂ ಅಂದರೆ 10 ಹೆಸರುಗಳಾಯಿತು. ನಾನು ಈಗ ಹೇಳ್ತಾ ಇರೋದು ಶುಕ್ಲ ಸಂಸ್ಥಿತ ಅನ್ನುವಂಥ ಹೆಸರು. ಇದು 531 ಹೆಸರು. ಶುಕ್ರಕ್ಕೆ ಇವಳು ಅಧಿದೇವತೆ ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಸರ್ವತೋಮುಖಿ ಅಂದರೆ ಎಲ್ಲ ದಿಕ್ಕಿಗೂ ಇವಳು ಮುಖವನ್ನು ಹೊಂದಿದಂಥವಳು, ಎಲ್ಲ ದಿಕ್ಕಿಗೂ ಇವಳು ಮುಖ ಇದೆ ಅಂಥೇಳಿ, ಮುಖವುಳ್ಳವಳು ಅಂಥೇಳಿ ಹೇಳಲಾಗಿದೆ. ಹಾಗೆ ಸರ್ವೋದನ ಪ್ರೀತಿ ಚಿತ್ತ ಅಂದರೆ ಎಲ್ಲ ವಿಧದ ಅನ್ನವನ್ನು ಇವಳು ಪ್ರೀತಿಸ್ತಕ್ಕಂಥಳು. ಪರ್ಟಿಕ್ಯುಲರಾಗಿ ಆಲ್ರೆಡಿ ನಾವು 2-3 ಹೆಸರುಗಳನ್ನು ಕೂಡ ನಾವು ನೋಡಿದ್ದೀವಿ. ಇದರಲ್ಲಿ ಎಲ್ಲ ವಿಧದ ಅನ್ನವನ್ನು ಇವಳು ದೇವಿ ಪ್ರೀತಿಸ್ತಾಳೆ ಅಂಥೇಳಿ ಹೇಳಲಾಗಿದೆ. ಹಾಗೂ ಯಾಕಿನಿ ಎಂಬ ಸ್ವರೂಪಿಣಿ ಅಂದರೆ ಯಾಕಿನಿ ಅನ್ನುವಂಥ ದೇವತೆ ಇವಳು ಅಂಥೇಳಿ. ಸ್ವಾಹ ಅಂದರೆ ದೇವತೆಗಳಿಗೆ ಹವಿಸ್ಸನ್ನು ಒಯ್ಯುವಂಥವಳು. ನಾವು ಯಜ್ಞಗಳನ್ನು ಹೋಮಗಳನ್ನು ಮಾಡಿದಾಗ ಸ್ವಾಹಕಾರವನ್ನು ಹಾಕ್ತಾರೆ ಅಂದರೆ ಅಲ್ಲಿ ಹವಿಸ್ಸನ್ನು ಹಾಕ್ತಾರೆ. ಆ ಹವಿಸ್ಸನ್ನು ದೇವತೆಗಳಿಗೆ ಒಯ್ದು ಮುಟ್ಟಿಸ್ತಕ್ಕಂಥವಳು ಇವಳೇ ಅಂಥೇಳಿ ಇಲ್ಲಿ ಹೇಳಲಾಗಿದೆ. ಹಾಗೂ ಸ್ವಧ ಅಂದರೆ ಪಿತೃಗಳಿಗೆ ಹವಿಸ್ಸನ್ನು ಒಯ್ತಕ್ಕಂಥವಳು ಕೂಡ ಇದೇ ದೇವಿ ಅಂಥೇಳಿ. ಅಮತಿ ಅಂದರೆ ಅವಿದ್ಯಾ ಸ್ವರೂಪಳು. ಮೇಧ ಅಂದರೆ ಧಾರಣಾ ಸ್ವರೂಪಳು. ಶ್ರುತಿ ಅಂದರೆ ವೇದ ಸ್ವರೂಪಳು. ಈ ಪ್ರತಿಯೊಂದು ವೇದದಲ್ಲಿ ಇದೇ ದೇವಿ ಇರ್ತಕ್ಕಂಥವಳು ಅಂತ ಹೇಳಿ. ಶ್ರುತಿ ಅಂದರೆ ವೇದ ಸ್ವರೂಪಳು. ಅದು ಸ್ಮೃತಿ ಅಂದರೆ ಸ್ಮರಣ ಸ್ವರೂಪಳು. ಸ್ಮರಣದಲ್ಲಿ ಇರ್ತಕ್ಕಂಥವಳು, ನೆನಪಿನಲ್ಲಿ ಉಳಿಯತಕ್ಕಂಥವಳು. ಪ್ರತಿಯೊಬ್ಬರ ಸ್ಮರಣ ಇರಲಿ ಇವಳು ದೇವಿ ಇರ್ತಕ್ಕಂಥವಳು. ಹಾಗೂ ಧಾರಣಾ ಸ್ವರೂಪಳು, ಇವಳೇ ಅವಿದ್ಯಾ ಸ್ವರೂಪಳು. ಹಾಗೂ ಯಜ್ಞ ಯಾಗಾದಿಗಳಲ್ಲಿ ಹವಿಸ್ಸನ್ನು ವಹಿತಕ್ಕಂಥ ದೇವಿ ಕೂಡ ಇವಳೇ. ಹಾಗೂ ಶುಕ್ರಕ್ಕೆ ಅಧಿದೇವತೆ ಇವಳೇ. ಅಂದರೆ ಪ್ರತಿಯೊಂದರಲ್ಲಿಯೂ ಈ ದೇವಿನೇ ಇರ್ತಕ್ಕಂಥವಳು ಅಂಥೇಳಿ ಈ 10 ಹೆಸರುಗಳಲ್ಲಿ ಹೇಳಲಾಗಿದೆ. ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ 10 ಹೆಸರುಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದ. ನನ್ನ ಈ ಪ್ರಯತ್ನ ನಿಮಗೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ನಿಮ್ಮದು ಒಂದು ಲೈಕ್ ಬಂದರೆ ನನಗೆ ಮತ್ತೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಅದು ಸಪೋರ್ಟ್ ಆಗ್ತದೆ ಅಂತ ಹೇಳಿ ನಾನಿಲ್ಲಿ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.